ಮರಳು ಮಾಫಿಯಾಗೆ ಮುಖ್ಯಪೇದೆ ಬಲಿ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ಟ್ರ್ಯಾಕ್ಟರ್ ಮಾಲೀಕ ಸಾಯಿಬಣ್ಣ ಕರಜಕಿ ಮೇಲೆ ವಿಜಯಪುರದ ಅಲಮೇಲಾ ಬಳಿ ಪೊಲೀಸರು ಗುಂಡು ಹಾರಿಸಿದ್ದಾರೆ ಬಂಧಿಸಿ ಕರೆ ತರುವಾಗ ಆರೋಪಿ ಸಾಯಿಬಣ್ಣ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳೋಕೆ ಮುಂದಾಗಿದ್ದಂತೆ ಈ ವೇಳೆ ಆರೋಪಿ ಕಾಲಿಗೆ ಜೇವರ್ಗಿ ಠಾಣೆಯ ಪಿಎಸ್ಐ ಗುಂಡು ಹೊಡೆದು ವಶಕ್ಕೆ ಪಡೆದಿದ್ದಾರೆ ಜೂನ್ 15ನೇ ತಾರೀಕು ಹೆಡ್ ಕಾನ್ಸ್ಟೇಬಲ್ ಮೈಸೂರ್ ಚೌಹಾಣ್ ಹತ್ಯೆ ಆಗಿತ್ತು ಸಿದ್ದಪ್ಪ ಮತ್ತು ಸಾಯಿಬಣ್ಣ ವಿರುದ್ಧ ನೆಲೋಗಿ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು ಘಟನೆ ನಂತರ ತಲೆಮರೆಸಿಕೊಂಡಿದ್ದ ಆರೋಪಿ ಸಾಯಿಬಣ್ಣ ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪೇದೆ ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪದಡಿ ಮೂವರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತ್ತು ಮಾಡಲಾಗಿದೆ ಅಮಾನತ್ತು ಮಾಡಿ ಆದೇಶವನ್ನ ಕಲಬುರ್ಗಿ ಎಸ್ಪಿ ಇಶಾ ಪಂತ್ ರಾಜ್ಯವನ್ನೇ ನಿನ್ನೆ ಈ ಘಟನೆ ಬೆಚ್ಚಿ ಬೀಳಿಸಿತ್ತು ಅಕ್ರಮ ಮರಳು ಮಾಫಿಯಾಕ್ಕೆ ಹೆಡ್ ಕಾನ್ಸ್ಟೇಬಲ್ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ ಟ್ರ್ಯಾಕ್ಟರ್ ಓನರ್ ಮತ್ತು ಮೇನ್ ಆರೋಪಿ ಅವನ ಹೆಸರು ಸೈಬಣ್ಣ ಅವನು ನೆಲೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ರೌಡಿ ಶೀಟರ್ ಕೂಡ ಇದ್ದಾನೆ ಮತ್ತು ಇದೇ ರೀತಿ ಅವನು ಮರಳು ದಂಧೆ ಕೂಡ ಮಾಡ್ತಾನೆ ಅವನ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ದಟ್ ಅವನು ಓಡ್ ಹೋಗಿ ಈ ಇನ್ಸಿಡೆಂಟ್ ಮಾಡಿದ ನಂತರ ಓಡ್ ಹೋಗಿ ಅವನು ಆಲ್ಮೇಲ್ ಕಡೆ ಇದ್ದಾನೆ ಸೊ ಅಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ ಅವರು ಕರ್ಕೊಂಬರುವಾಗ ನಮ್ಮ ಇಬ್ಬರು ಪಿ ಎಸ್ ಐ ಇದ್ರು ಅವನಿಗೆ ಕರ್ಕೊಂಬರ್ತಾ ಇದ್ರು ಅಲ್ಲಿ ಜೇರಡ್ಗಿ ಮತ್ತು ಮಂದೇವಾಲ್ ದಾರಿ ನಡುವೆ ಒಂದು ಕಡೆ ಅವನು ನನಗೆ ನಾನು ರಿಸಸ್ ಹೋಗಬೇಕು ಅಂತ ಹೇಳಿ ಅವನು ಗಾಡಿಯಿಂದ ಇದ್ದು ಹೊರಗಡೆ ಇದ್ದ ಅಲ್ಲಿಂದ ಅವನು ಓಡ್ ಹೋಗೋಕ್ಕೆ ಟ್ರೈ ಮಾಡಿದ್ದಾನೆ ನಮ್ಮ ಪಿ ಎಸ್ ಐ ಯಡ್ರಾಮಿ ಅವನಿಗೆ ಹಿಡಿಯಕ್ಕೆ ಹೋದಾಗ ಅವನು ಅವನ ಲುಂಗಿಯಲ್ಲಿ ಒಂದು ಚಾಕು ಬಚ್ಚಿಟ್ಕೊಂಡಿದ್ದಾನೆ ನಮ್ಮ ಪಿ ಎಸ್ ಐ ಮೇಲೆ ಅವನು ಹಲ್ಲೆ ಮಾಡಿದ ನಮ್ಮ ಪಿ ಎಸ್ ಐ ಜೇವರ್ಗಿ ಅವರು ಹವಾಯಿ ಫೈರಿಂಗ್ ಮಾಡಿದ್ದಾನೆ ಅವನಿಗೆ ವಾರ್ನಿಂಗ್ ಕೊಟ್ಟು ಇದು ಮಾಡಬೇಡಿ ಅಂತ ಹೇಳಿ ಮತ್ತೆ ಅವನು ಮಾಡಕ್ಕೆ ಬಂದಿದ್ದಾನೆ ಮತ್ತೆ ಹಲ್ಲೆ ಮಾಡಿದ್ದಾನೆ ಇದು ಹೊಟ್ಟೆ ಹತ್ತಿರ